ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಅವರು ಟೆಂಪಲ್ ರನ್ ಅನ್ನು ಮುಂದುವರಿಸಿರುವಂತಹದ್ದು ಟೆಂಪಲ್ ರನ್ ಬಳಿಕ ಬಸವನಗುಡಿ ನಿವಾಸಕ್ಕೆ ಹೋಗ್ತಾರ ರೇವಣ್ಣನವರು ಅನ್ನುವಂತಹ ಪ್ರಶ್ನೆ ಬಸವನಗುಡಿ ನಿವಾಸದ ಬಳಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಬಸವನಗುಡಿ ರೇವಣ್ಣ ನಿವಾಸದ ಮುಂದೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಪೊಲೀಸರು ಯಾಕೆಂದ್ರೆ ರೇವಣ್ಣ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿಯೇ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಕಾರಣ ಒಂದು ಹದಿನೈದು ದಿವಸದಿಂದ ಯಾವ ಕಾರ್ಯಕರ್ತರ ಕೈಗೂ ಕೂಡ ರೇವಣ್ಣ ಅವರು ಸಿಕ್ಕಿಲ್ಲ ಜೈಲಿಗೆ ಹೋಗಿದ್ರು ಬಿಡುಗಡೆ ಆಗಿ ಬಂದಿದ್ದಾರೆ ಸಹಜವಾಗಿಯೇ ನಾಯಕನನ್ನು ನೋಡಬೇಕು ಅಂತ ಹೇಳಿ ಕಾರ್ಯಕರ್ತರು ಬರುವಂತಹ ಸಾಧ್ಯತೆ ಇರುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಸೂದ್ ಈಗ ಜೆ ಪಿ ನಗರದಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರು ರೇವಣ್ಣನವರು ಅಲ್ಲಿಂದ ನೇರವಾಗಿ ಏನಾದರೂ ಬಸವನಗುಡಿಗೆ ಬರ್ತಾರಾ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ ಬಸವನಗುಡಿ ನಿವಾಸದ ಬಳಿ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪೊಲೀಸರು ಅಂತ ಪ್ರೇಮ ಬಸವನಗುಡಿಯಲ್ಲಿ ಹೆಚ್ ಡಿ ರೇವಣ್ಣ ಅವರ ನಿವಾಸ ಇದೆ ಈಗ ಈಗಾಗಲೇ ಪೊಲೀಸ್ ಭದ್ರತೆ ಕೂಡ ಇಲ್ಲಿ ಹೆಚ್ಚಿಸಲಾಗಿದೆ ಸ್ಮಿತಾ ಅಂತ ಅವರ ನಿವಾಸದ ಹೆಸರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಸದ್ಯ ಆ ಪದ್ಮನಾಭನಗರ ನಿವಾಸದಿಂದ ಅವರು ಜೆ ಪಿ ನಗರದ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ನಲ್ಲಿ ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ ಇಡುಗೈ ಕೂಡ ಹೊಡೆಸಿದ್ದಾರೆ ಅಲ್ಲಿಂದ ನೇರವಾಗಿ ಬಸವನಗುಡೆಯ ತಮ್ಮ ನಿವಾಸಕ್ಕೆ ಬರ್ತಾರೆ ಅನ್ನುವಂತಹ ಸಾಧ್ಯತೆ ಕೂಡ ಇದೆ ಆ ಸಾಧ್ಯತೆ ನಿರೀಕ್ಷೆ ಹಿನ್ನೆಲೆಯಲ್ಲಿ ಕೆಲವರು ಅಭಿಮಾನಿಗಳು ಕೂಡ ಬೆಂಬಲಿಗರು ಕೂಡ ಅವರ ನಿವಾಸದ ಮುಂದೆ ಜಮಾಯಿಸ್ತಾ ಇದ್ದಾರೆ ಈಗಾಗಲೇ ಅವರ ನಿವಾಸದ ಎದುರಿನ ರಸ್ತೆಯನ್ನು ಸಂಪೂರ್ಣವಾಗಿ ಪೊಲೀಸರು ಕೂಡ ಬಂದ್ ಮಾಡಿದ್ದಾರೆ ಬಿಗಿ ಭದ್ರತೆ ಕೊಟ್ಟಿದ್ದಾರೆ ಎರಡೂ ಬದಿಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ನಿರ್ಬಂಧ ಮಾಡಿದ್ದಾರೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇದ್ದಾರೆ ಅವರು ಬರ್ತಾರೆ ಅನ್ನುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಭಿಮಾನಿ ಕೂಡ ಇಲ್ಲಿಗೆ ಬರೋದಕ್ಕೆ ಶುರು ಮಾಡಿದ್ದಾರೆ ಒಟ್ಟಾರಿಯಾಗಿ ರೇವಣ್ಣ ಅವರು ಒಂದು ರೀತಿಯಲ್ಲಿ ಧಾರ್ಮಿಕ ಶ್ರದ್ಧೆ ಇರುವಂತಹ ರಾಜಕಾರಣಿ ಆ ಹಿನ್ನೆಲೆಯಲ್ಲೇ ಕೆಲವೊಂದು ಟೆಂಪಲ್ಗಳಿಗೂ ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ ಈಗ ಪದ್ಮನಾಭ ನಗರ ನಿವಾಸದಿಂದ ಜೆ ಪಿ ನಗರದ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಅನಂತರ ಆ ಕೆಲವು ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಡ್ತಾರೆ ಇವತ್ತು ನಾಳೆ ಅನ್ನುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಆ ಹಿನ್ನೆಲೆಯಲ್ಲೇ ಎಲ್ಲಾ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಪೊಲೀಸರು ಕಾವಲು ಕಾಯ್ತಾ ಇದ್ದಾರೆ ಇನ್ನೊಂದೇನೆಂದ್ರೆ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಜೈಲಿಂದ ಬರುವಾಗಲೂ ಕೂಡ ಸ್ವಾಗತ ಮಾಡ್ಕೊಂಡ್ರು ಭರ್ಜರಿಯಾಗಿ ಪದ್ಮನಾಭ ನಗರದ ನಿವಾಸದಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲಿಗರು ನೆರೆದಿದ್ರು ಅಲ್ಲಿ ಮನೆಯಲ್ಲೂ ಕೂಡ ಅವರನ್ನ ಆರತಿ ಬೆಳಗ್ಗೆ ಸ್ವಾಗತ ಮಾಡಿಕೊಂಡ್ರು ಅವ್ರ ಕುಟುಂಬದವರು ಕೂಡ ಅಲ್ಲೇ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಈಗ ರೇವಣ್ಣ ಅವರು ಒಬ್ಬರೇ ಜೆ ಪಿ ನಗರದಲ್ಲಿ ದೇವಸ್ಥಾನದಲ್ಲಿ ಈಗ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿಗೆ ಬರುವ ಸಾಧ್ಯತೆ ಕೂಡ ಇರುವಂತಹದ್ದು ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ಎಚ್ಚರಿಕೆಯಿಂದ ಇದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ ಹೊಳೆನರಸಿಪುರಕ್ಕೆ ಹಾಗಾದ್ರೆ ಯಾವಾಗ ಭೇಟಿ ಕೊಡ್ತಾರೆ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಅವರು ಇವತ್ತೇನೆ ಹೋಗ್ತಾರಾ ಅಥವಾ ನಾಳೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಹೊಳೆ ನರಸೀಪುರ ಸ್ವಕ್ಷೇತ್ರ ಎಚ್ ಡಿ ರೇವಣ್ಣ ಅವರದ್ದು ಅಲ್ಲಿ ಶಾಸಕರು ಕೂಡ ಹೌದು ಹಿರೇಸಾವೆ ಚನ್ನರಾಯ್ ಪಟ್ಟಣ ಮೂಲಕ ಹೊಳೆ ನರಸೀಪುರಕ್ಕೆ ಹೋಗುವಂತಹ ಸಾಧ್ಯತೆ ಹಾಸನ ಜಿಲ್ಲೆ ಗಡಿಯಲ್ಲಿಯೇ ರೇವಣ್ಣ ಸ್ವಾಗತಕ್ಕೆ ಕಾರ್ಯಕರ್ತರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ಹರದನಹಳ್ಳಿಯ ದೇವೇಶ್ವರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರು ರೇವಣ್ಣ ಅಭಿಮಾನಿಗಳು ಮಾಡಿಕೊಳ್ತಾ ಇದ್ದಾರೆ ನಿನ್ನೆ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು ಇವತ್ತು ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಟೆಂಪಲ್ ರನ್ ಅನ್ನು ಮುಂದುವರೆಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಶಶಿಧರ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಧರ ಹೊಳೆನರಸೀಪುರಕ್ಕೆ ಸ್ವಕ್ಷೇತ್ರಕ್ಕೆ ಎಚ್ ಡಿ ರೇವಣ್ಣನವರು ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಜೊತೆಗೆ ಕಾರ್ಯಕರ್ತರು ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಆ ಪ್ರೇಮ್ ಕುಮಾರ್ ಏನು ನಿನ್ನೆ ಜೇವ ರೇವ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಹುಮ್ಮಸ್ಸು ಬಂದಿರತಕ್ಕಂಥದ್ದು ನಿನ್ನೆ ಹಾಸನ ಜಿಲ್ಲೆಯ ವಿವಿಧೆಡೆ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು ಇಂದು ರೇವಣ್ಣವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಹಾಗಾಗಿ ಸಹಜವಾಗಿ ಕಾರ್ಯಕರ್ತರಿಗೆ ಸಹ ಅತೀವ ಸಂತೋಷ ಹಾಗೂ ಹೊಸ ಹುಮ್ಮಸ್ಸು ಬಂದಿರತಕ್ಕಂಥದ್ದು ರೇವಣ್ಣ ಅವರು ನಾಳೆ ಒಂಬತ್ತು ಗಂಟೆ ಸುಮಾರಿಗೆ ಹಾಸನ ಜಿಲ್ಲೆಯ ಗಡಿ ಭಾಗಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಗಡಿ ಭಾಗದಲ್ಲಿ ಅಂದರೆ ಹಿರಿ ಸಭೆ ಬಳಿ ಸಾಕ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ ಕರ್ತರು ಸ್ವ ಅದ್ದೂರಿ ಸ್ವಾಗತವನ್ನು ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದಾರೆ ಯಾಕೆಂದ್ರೆ ಈಗಾಗಲೇ ಅವರ ಇನ್ನೊಬ್ಬ ಪುತ್ರ ಎಂ ಎಲ್ ಸಿ ಸೂರಜ ರೇವಣ್ಣರು ಸಹ ಬೆಂಗಳೂರಿಗೆ ತೆರಳಿದ್ದಾರೆ ಈಗಾಗಲೇ ಹಾಸನ ಜಿಲ್ಲೆಯ ಮುಖಂಡರಿರ್ಬೋದು ನಾಯಕರುಗಳು ಸಹ ಬೆಂಗಳೂರಿನ ಅಲ್ಲಿಂದಲೇ ಎಲ್ಲರಿಗೂ ದೂರವಾಣಿ ಕರೆಯನ್ನು ಮಾಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಿರಿ ಸಭೆ ಬಳಿ ಏನು ಹಾಸನ ಗಡಿ ಭಾಗ ಇದೆ ಅಲ್ಲಿಗೆ ಬರಬೇಕು ಎಲ್ಲರಿಗೂ ಸಹ ಒಂದು ಕರೆಯನ್ನು ಕೊಡ್ತಾ ಇರೋದು ಹಾಗಾಗಿ ಎಚ್ ಡಿ ರೇವಣ್ಣವರು ನಾಳೆ ಹಾಸನ ಜಿಲ್ಲೆಗೆ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅವರು ಹಾಸನ ಜಿಲ್ಲೆಗೆ ಬಂದ ನಂತರ ಚಂದ್ರಾಯಪಟ್ಟಣ ಮಾರ್ಗವಾಗಿ ಒಣರಸಿಪುರಕ್ಕೆ ತೆರಳುತ್ತಾರೆ ಒಣಸಿಪುರಕ್ಕೆ ತೆರಳಿದ ಬೆಳಗ್ಗೆ ಏನು ಒಳನರಸಿಪುರದಲ್ಲಿ ಇದ್ದಾಗ ಪ್ರತಿನಿತ್ಯವೂ ಒಳನರಸಿಪುರದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಆನಂತರ ನಂತರ ದೇವಗೌಡರ ಹುಟ್ಟುರಾದಂತಹ ದೇವೇಶ್ವರ ದೇವಾಲಯ ಅದಾದ ಬಳಿಕ ಮಾವನಕೆರೆಯ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡ್ತಿರು ಇದೇ ಪ್ರಕಾರ ನಾಳೆ ಅವರು ಮನೆಗೆ ಬಂದ ನಂತರ ಮೊದಲು ಒಳನರಸಿಪುರದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಆ ನಂತರ ಹರದನಹಳ್ಳಿಯ ದೇವೇಶ್ವರ ದೇವಾಲಯಕ್ಕೂ ಸಹ ಭೇಟಿ ನೀಡಿದರೆ ಅದಾದ ಬಳಿಕ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟಕ್ಕೂ ಸಹ ಭೇಟಿ ನೀಡ್ತಾ ಇದ್ದಾರೆ ಭೇಟಿ ನೀಡುವಂತಹ ಒಂದು ಸಾಧ್ಯತೆ ಇದೆ ಪ್ರೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಶಶಿ ಮೇಲೆ ಮಾಹಿತಿಗಾಗಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಳೆನರಸೀಪುರಕ್ಕೆ ಭೇಟಿಯನ್ನ ಕೊಡ್ತಾರೆ ಎಚ್ ಡಿ ರೇವಣ್ಣನವರು ರೇವಣ್ಣ ಅರೆಸ್ಟ್ ಒಂದು ದೊಡ್ಡ ಸಂಚು ಷಡ್ಯಂತ್ರ